ನನ್ನ ಕನ್ನಡ ಮಕ್ಕಳನ್ನ ಅವ್ರನ್ನೆಲ್ಲ ನೋಡೋ ಒಂದು ಸಂದರ್ಭ ನನಗೆ ದೇವ್ರು ಕೊಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಬೇಸಿಕ್ ಕೇರಳ ಪಾಲ್ಗಾಡು, ಪಾಲ್ಗಾಡಲ್ಲಿ ವಿ ಬಿಲಾಂಗ್ ಟು ಪಾಲ್ಗಾಡ್ ಅಯ್ಯರ್ ಫ್ಯಾಮಿಲಿ. ಅವಳು ಓದಬೇಕು, ನನ್ನ ತಂದೆಗೆ ನಾನು ಡಾಕ್ಟರ್ ಆಗಬೇಕು, ಎಲ್ಲ ತಂದೆಗೆ ಇದ್ದೇ ಇರುತ್ತೆ ಇಂಜಿನಿಯರ್ ಆಗಬೇಕು. ಆಗಿನ ಕಾಲದಲ್ಲಿ ಎಲ್ಲ ತಂದೆಗೂ ಮಕ್ಕಳು ಡಾಕ್ಟರ್ ಆಗಬೇಕು. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ರಾಡುವೆ. ಎಲ್ಲ ನನ್ನ RR ಕನಸುಗಳ ಕಾರ್ಖಾನೆಯ ಚಂದಾದಾರರಿಗೆ ರಘುರಾಮ್ ಮಾಡುವ ನಮಸ್ಕಾರಗಳು. ಇವತ್ತಿಗೆ ಈ ಒಂದು ಚಾನೆಲ್ ನನ್ನ RR ಕನಸುಗಳ ಕಾರ್ಖಾನೆ ರಘುರಾಮ್ DP ಅನ್ನೋ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗಿ ಮೂರು ವರ್ಷದಿಂದ ನನ್ನನ್ನು ಪ್ರೋತ್ಸಾಹಿಸಿ, ಪ್ರೀತಿ ತೋರಿಸಿ, ಅಭಿಮಾನ ತೋರಿಸಿ ಬೆಳೆಸ್ತಾ ಇರೋ ನಿಮ್ಮೆಲ್ರಿಗೂ ಧನ್ಯವಾದಸ್ಮಿ. ಈ ಸಂದರ್ಭದಲ್ಲೇ ಇಂದ್ರಕ್ಕ ಅವ್ರ ಸಂದರ್ಶನ ಮಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಟ್ಟಿದೆ. ನೂರೊಂದು ನೆನಪು ವೀಕ್ಷಕರೇ, ಏನು ಹೇಳಿ, ನಾನು ಎಲ್ಲ ನನಗೆ ಒಂದು ನಿಧಿ ಸಿಕ್ಕಿದಾಗಿದೆ. ಮೊದಲನೇದಾಗಿ ನಮಸ್ಕಾರ ನಿಮ್ಮೆಲ್ರಿಗೂ. ನೋಡಿ, ನನಗಾಗಿರೋ ಖುಷಿನೆಲ್ಲ ನನಗೆ ನಮಸ್ಕಾರ ಹೇಳೋದನ್ನೇ ಮರೆತುಬಿಟ್ಟೆ. ತುಂಬ ಖುಷಿಯಾಗಿದ್ದೀನಿ ಸ್ನೇಹಿತರೆ, ಯಾಕೆಂತಂದರೆ ಒಂದು ಗುರಿ ಮುಟ್ಟಿದ ಒಂದು ಕಂಪ್ಲೀಟ್ ಫೀಲು. ಸೊ ಅಗೇನ್ ಆ್ಯಂಡ್ ಅಗೇನ್ ನಾನು ಎಷ್ಟು ಸತಿ ಎಪಿಸೋಡ್ ಫುಲ್ ಹೇಳಿದ್ರು ಅದು ಸಾಕಾಗಲ್ಲ ನಮ್ಮ ಭಾನುಪ್ರಕಾಶ್ ಅವ್ರಿಗೆ, ಯಾಕೆಂತಂದರೆ ಅವರಿಂದನೇ ಇವತ್ತು ಇಲ್ಲಿ ಬಂದು ನಾನು ಕೂತಿರೋದು ಆ್ಯಂಡ್ ಈ ಒಂದು ಆಪರ್ಚುನಿಟಿ ಆಗಿರೋದು. ಥ್ಯಾಂಕ್ ಯು ಭಾನುಪ್ರಕಾಶ್ ಸರ್, ಮತ್ತೊಮ್ಮೆ ಬರ್ತಾರೆ ಭಾನುಪ್ರಕಾಶ್ ಸರ್ ನಾನು ಎಪಿಸೋಡಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಬಟ್ ಆ್ಯಸ್ ಇಟ್ ಇಸ್ ನಮ್ಮ ಫಾರ್ಮೆಟ್ ಥರ ಫಸ್ಟ್ ಓಪನಿಂಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ನೋಡ್ಕೊಂಬಂದಿದ್ದೀರಾ, ಚೆನ್ನೈ ಬಂದಿದ್ವಿ, ಇಂದ್ರಮ್ಮ ಇಂದ್ರಕ್ಕ ಅವ್ರು ನಾನು ಇನ್ಫ್ಯಾಕ್ಟ್ ಅವ್ರನ್ನ ಅಮ್ಮ ಅಮ್ಮ ಅಂತ ಕರಿತಿದ್ದೆ, ಆಮೇಲಿಂದ ಯಾಕೋ ಅಕ್ಕ ಅಂತ ಕರಿಬೇಕು ಅಂತ ಅನ್ನಿಸ್ತು ಫೋನಲ್ಲಿ ಮಾತಾಡ್ತಾ. ಸೊ ಅವಾಗಿಂದ ಅಕ್ಕ ಅಂತಲೇ ಕರಿದ್ದೀನಿ. ನಮ್ಮ ಇಂದ್ರಕ್ಕ ಅವ್ರ ಮನೆಗೆ ಬಂದಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಶುಭಾಶಯಗಳನ್ನ ಹೊತ್ತು ತಂದಿದ್ದೀನಿ. ನಿಮಗೆಲ್ಲ ಗೊತ್ತು, ನಾನು ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ನಿಮಗೆ ಸ್ವಾಗತನ ಬಯಸ್ತಾ ಇದ್ದೀನಿ. ಏನು ಹೇಳಿ ಇವರ ಸಾಧನೆ ಬಗ್ಗೆ? 250 ಹೆಚ್ಚು ಚಿತ್ರಗಳಲ್ಲಿ ಅಭಿನಯ, ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿದ್ದಾರೆ. ಸ್ಟಾರ್ ಕಲಾವಿದೆ, ಸ್ಟಾರ್ ಬಾಲನಟಿ ಅಂತ ಹೇಳ್ಬೋದು. ಅವರು ಎಷ್ಟೇ ದೊಡ್ಡ ಸ್ಟಾರ್ ಆದರೂ ಮನಸ್ಸಿನಲ್ಲಿ ಇವತ್ತು ಅವರು ಏನೇ ಒಂದು ಏಜ್ ವೈಸಲ್ಲಾಗಲಿ, ಸಾಧನೆ ವೈಸಲ್ಲಾಗಲಿ ಬೆಳೆದಿದ್ರು, ಅವರ ಮನಸ್ಸಿನಲ್ಲಿ ಇನ್ನೂ ಅದೇ ಮುಗ್ಧತೆ ಕಾಪಾಡಿಕೊಂಡರು. ಅಷ್ಟೇ ಗ್ರೌಂಡೆಡ್ ಆಗಿರೋ ನಮ್ಮ ಇಂದ್ರಕ್ಕ, ನಿಮ್ಮೆಲ್ಲರ ಬೇಬಿ ಇಂದ್ರಾ ಮೇಡಮ್, ಅವರ ಜೀವನದ ಕಥೆಗೆ ಹೋಗೋಣ. ತುಂಬ ಅದ್ಭುತವಾಗಿರುವಂಥ ಕತೆ. ಸೊ ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ. 101 ನೆನಪು ಈ ಸರಣಿಗೆ ವಿಶೇಷ ವಿಶೇಷ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್ ಸ್ನೇಹಿತರೆ, ನೀವೆಲ್ಲ ಕಾಯ್ತಾ ಇದ್ರಿ, ಚೂರ್ ಮೊನ್ನೆ ತೋರಿಸಿದ್ದೆ ಹಬ್ಬದ ದಿವಸ, ಈಗ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸೋಣ. ಅಕ್ಕ ನಮಸ್ಕಾರ. ಈ ನಮಸ್ಕಾರ. ಈ ಯುಗಾದಿ ನಮ್ಗೆ ತುಂಬಾ ಕನ್ನಡಿಗರಿಗೆ ವಿಶೇಷ. ನನಗೆ ಇದು ಬಹಳ ದೊಡ್ಡ, ಏನ್ ಹೇಳೋದು, ನನ್ನ ಜೀವಿತದಲ್ಲಿ ಬಹಳ ಸಂತೋಷವಾದ ಒಂದು ಯುಗಾದಿ ಅಂತ ಹೇಳಬೇಕು. ಯಾಕೆಂದ್ರೆ ಮತ್ತೊಮ್ಮೆ ನಾನು ನನ್ನ ಕನ್ನಡ ಮಕ್ಕಳನ್ನ ಅವ್ರನ್ನೆಲ್ಲ ನೋಡೋ ಒಂದು ಸಂದರ್ಭ ನನಗೆ ದೇವ್ರು ಕೊಟ್ಟಿದ್ದಾರೆ, ಅದಕ್ಕೆ ನಿಮಗೆ ನನ್ನ ಕೃತಜ್ಞತೆಗಳು. ಎಸ್ ಅಕ್ಕ, ಬೇಬಿ ಇಂದ್ರ ನಾನು ಹಂಗೆ ಕರಿತೀನಿ, ಯಾಕೆಂದ್ರೆ ಕನ್ನಡಿಗರಿಗೆ ಹಾಗೆ ಎಲ್ಲರೂ ಕನ್ನಡಿಗರು ಅಂತಲ್ಲ, ತಮಿಳ್ ಜನಗಳಿರ್ಬೋದು, ತೆಲುಗು ಅವರಿರ್ಬೋದು, ಮಲಯಾಳಂ ಇರ್ಬೋದು, ಹಿಂದಿ ಅವರಿರ್ಬೋದು, ಎಲ್ಲರಿಗೂ ಬೇಬಿ ಇಂದ್ರನೇ. ಸೊ ನಾನು ಆ ಬೇಬಿ ಇಂದ್ರನ ಬೇಬಿ ದಿಸ್ಕೊಳ್ಬೋಕೆ ಇಷ್ಟಪಡ್ತೀನಿ. ಅಪ್ಪ ಅಮ್ಮ, ಅಪ್ಪ ರಾಮಚಂದ್ರ ಸರ್, ಅಮ್ಮನ ಹೆಸರಕ್ಕ ವಿಷಾಗಮ್ಮಳ್. ವಿಷಾದಂಬಾಳ್. ವಿಷಾದಂಬಾಳ್. ಸೊ ಈ ದಂಪತಿಗಳ ಹಿರಿಯ ಮಗಳು ನೀವು? ಹೌದು. ನಿಮ್ಮ ಜೊತೆಗೆ ಇಬ್ರು ತಂಗಿಯರು, ಇಬ್ರು ತಮ್ಮ. ಇಬ್ರು ತಂಗಿಯರು, ನನಗೆ ಇಬ್ರು ತಮ್ಮಂದ್ರು. ಸೊ ಹೇಗಿತ್ತ ಆ ಜೀವನ, ಎಲ್ಲಿ ಹುಟ್ಟಿದ್ದೆ ನೀವು? ನಾನು ಆ್ಯಕ್ಚುಲಿ ಬೇಸಿಕ್ ಕೇರಳ ಪಾಲ್ಗಾಡು, ಪಾಲ್ಗಾಡಲ್ಲಿ ವಿ ಬಿಲಾಂಗ್ ಟು ಪಾಲ್ಗಾಡ್ ಅಯ್ಯರ್ ಫ್ಯಾಮಿಲಿ. ಸೊ ಅಲ್ಲಿಂದ ಶುರುವಾಗಿ ನಮ್ಮ ತಂದೆಯವರು, ಹಿ ವಾಸ್ ವರ್ಕಿಂಗ್ ರಾಮಚಂದ್ರನ್ ಅಂತ ನನ್ನ ತಂದೆ ಹೆಸರು, ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ. ಅವರು ಹಿ ವಾಸ್ ವರ್ಕಿಂಗ್ ಇನ್ ಮೆಡಿಕಲ್ ಡಿಪಾರ್ಟ್ಮೆಂಟ್, ಇದರಲ್ಲಿ ತಮಿಳ್ನಾಡು ಗೌರ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ರು. ಅವರು ಆ್ಯಕ್ಚುಲಿ ಕಲಾವಿದರು ಅಂದರೆ ನಮ್ಮ ತಂದೆನೆ ಫಸ್ಟ್ ಕಲಾವಿದರು, ಯಾಕೆಂದರೆ ಭಾಳ ಚೆನ್ನಾಗಿ ಹಾಡ್ತಾರೆ. ಈ ವಾಸ್ ಅ ಕರ್ನಾಟಕ ಮ್ಯೂಸಿಷಿಯನ್ ಆ್ಯಂಡ್ ಆಲ್ಸೋ ಅವರು ಕೆಲಸ ಗೌರ್ಮೆಂಟ್ ಕೆಲಸ ಇದ್ದಿದ್ದರಿಂದ ಹಿ ಡಿಂಟ್ ಟೇಕ್ ಅಪ್ ಇದನ್ನು ಈ ಪ್ರೊಫೆಷನ್ ಆಗಿ ತೊಗೊಳ್ಳೋಕೆ ಆಗಲಿಲ್ಲ ಅವರಿಗೆ. ಹಿ ವಾಸ್ ಅಸೋಸಿಯೇಟ್ ಡೈರೆಕ್ಟರ್. ಈಗ ನಮ್ಮ ಬೆಂಗಳೂರಲ್ಲಿ ಚಾಮುಂಡೇಶ್ವರಿ ಸ್ಟುಡಿಯೋ ಅಂತ ಇದೆಯಲ್ಲ, ಚಾಮುಂಡೇಶ್ವರಿ ಸ್ಟುಡಿಯೋ ಮೊದಲು ಕೊಯಂಬತ್ತೂರಲ್ಲಿ ಪಕ್ಷಿರಾಜ ಸ್ಟುಡಿಯೋ ಅಂತ ಆ ಹೆಸರಲ್ಲಿತ್ತು. ಶ್ರೀಮಾನ್ ಶ್ರೀರಾಮುಲು ನಾಯ್ಡು ಅವರು ಅಂತ ದೊಡ್ಡ ಕಲಾವಿದರು, ಅವರು ಡೈರೆಕ್ಟರ್ ಪ್ರೊಡ್ಯೂಸರ್, ಅವರೇ ಆ ಸ್ಟುಡಿಯೋ ಓನರ್. ಅವ್ರ ಹತ್ರ ಅಸೋಸಿಯೇಟ್ ಡೈರೆಕ್ಟರ್ ಆಗೆಲ್ಲ ಕೆಲಸ ಮಾಡಿದ್ದಾರೆ ಪಾರ್ಟ್ ಟೈಮಲ್ಲಿ. ವೆನ್ ಎವರ್ ಹಿ ಗಾಟ್ ಅಲ್ಲಿ ರಜಾ ತಗೊಂಡು ಹಿ ಯೂಸ್ ಟು
ಇದಕ್ಕೆ ಪರ್ಫಾರ್ಮ್ ಎಲ್ಲ ಮಾಡೋಕ್ಕೆ ಹೋಗ್ತಾರೆ. ಈ ವಾಸ್ ಮೇನ್ಲಿ ಇನ್ ಟು ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಅದರಲ್ಲಿ ಕೆಲಸ ಮಾಡ್ತಿದ್ರು. ಆ್ಯಂಡ್ ಕರ್ನಾಟಿಕ್ ಮ್ಯೂಸಿಕ್ ಇದೆಲ್ಲ ಕಾನ್ಸರ್ಟ್ಸ್ ಎಲ್ಲ ಕೊಡ್ತಾಯಿದ್ರು. ಸೊ ನಮ್ಮ ತಂದೆಗೆ ಇಂಡಸ್ಟ್ರಿಯಲ್ಲಿ, ಫಿಲಮ್ ಇಂಡಸ್ಟ್ರಿಯಲ್ಲಿ ಆವಾಗ ತುಂಬ ಪರಿಚಯ ಇತ್ತು. ಇನ್ಫ್ಯಾಕ್ಟ್ ಕಲ್ಯಾಣಿನ್ ಕಣವನ್ ಅಂತ ಒಂದು ತಮಿಳ್ ಚಿತ್ರ, ಅದು ಶಿವಾಜಿ ಅಂಕಲ್ ಮಾಡಿದ ಚಿತ್ರ, ಅವರು ಹೀರೋ ಆಗಿ ಮಾಡಿದ್ದು. ಅದರಲ್ಲಿ ನಮ್ಮ ಅಪ್ಪ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ, ಅದರಿಂದ ಅವ್ರ ಪರಿಚಯ ಎಲ್ಲ ತುಂಬ ಇತ್ತು ನಮ್ಮ ಅಪ್ಪನಿಗೆ. ಸೊ ದ್ಯಾರ್ ಇಟ್ ಸ್ಟಾರ್ಟೆಡ್. ಸೊ ಐ ವಾಸ್ ಬಾರ್ನ್ ಇನ್ ಪಾಲ್ಗಾಡ್, ಬ್ರಾಟಪ್ ಒಂದು ಎರಡು ವರ್ಷ, ಟಿಲ್ ಐ ವಾಸ್ 2 ಇಯರ್ಸ್ ಐ ವಾಸ್ ಇನ್ ಇಲ್ಲಿ ಕೊಯಂಬತ್ತೂರ್. ಆಮೇಲೆ ಅಲ್ಲಿಂದ ನಮ್ಮ ಅಪ್ಪನಿಗೆ ಒಂದು ಹಿ ಗಾಟ್ ಅ ಟ್ರಾನ್ಸ್ಫರ್ ಟು ಚೆನ್ನೈ. ಚೆನ್ನೈ ಟ್ರಾನ್ಸ್ಫರ್ ಸಿಕ್ಕಿದ ಮೇಲೆ ದೆನ್ ಹಿ ಕೇಮ್ ಟು ಚೆನ್ನೈ. ವಿ ಅವರ್ ಫ್ಯಾಮಿಲಿ ಹ್ಯಾಡ್ ಟು ಶಿಫ್ಟ್ ಟು ಚೆನ್ನೈ. ಸೊ ದಟ್ ಈಸ್ ಹೌ ನಾವು ಚೆನ್ನೈಗೆ ಬಂದಿದ್ದು, ಅದೊಂದು ಕತೆ. ಎಸ್ ಸಕ, ಅಂದರೆ ಎಲ್ಲೋ ಒಂದು ಕಡೆ ಕೇಳ್ಪಟ್ಟೆ ಚೆನ್ನೈಗೆ ಬಂದು ಒಂದು ಮನೆ ತಗೊಳ್ಳೋಕ್ಕೆ, ಜೀವನ ಕಟ್ಕೊಳ್ಳೋಕ್ಕೆ ಅಪ್ಪ ಒಂದು ತುಂಬ ಅಂದರೆ ಚಾಲೆಂಜಸ್ನ ಫೇಸ್ ಮಾಡಿದ್ರು ಅಂತ? ಇಲ್ಲ ಇಲ್ಲ, ಆ್ಯಕ್ಚುಲಿ ಹಿ ವಾಸ್ ಇನ್ ಟು ಅವರು ಹಿ ಗಾಟ್ ಅ ಟ್ರಾನ್ಸ್ಫರ್, ಹಿ ವಾಸ್ ವರ್ಕಿಂಗ್ ಇನ್ ಅ ಮೆಡಿಕಲ್ ಡಿಪಾರ್ಟ್ಮೆಂಟ್. ಸ್ವಂತ ಮನೆ ಮಾಡಬೇಕು ಅಂತ ತುಂಬಾ ಸ್ವಂತ ಮನೆ ಮಾಡೋದು ಇಟ್ ಬಿಕಾಸ್ ಇನ್ ಚೆನ್ನೈ ಅವಾಗ ತಾನೇ ಬಂದಿದ್ವಿ. ಸೊ ಅದು ಒಂದು 4-5 ವರ್ಷಗಳಾಗೋಯ್ತು ನಾವು ಮನೆ ಸ್ವಂತ ಮನೆ ಮಾಡೋದು. ತುಂಬಾ ಕನ್ಸ್ ಇತ್ತು ಅಂತಲ್ಲ ಅವರಿಗೆ? ಯಾ, ಅವ್ರಿಗೆ ಚೆನ್ನೈ ಅಂದ್ರೆ ಅವ್ರಿಗೆ ಹಿ ಥಾಟ್ ಹಿಸ್ ಲೈಫ್ ವುಡ್ ಬಿ ಬೆಟರ್ ಇನ್ ವೆನ್ ಒನ್ಸ್ ಹಿ ಕಮ್ ಟು ಚೆನ್ನೈ. ಬಿಕಾಸ್ ಅವ್ರಿಗೆ ಒಂದ್ ಕಡೆ ಕೆಲಸ, ಗವರ್ನಮೆಂಟ್ ಕೆಲಸ ಇದ್ರು ಕೂಡ ಅವರ ಆಸೆ ಇದೆಲ್ಲ, ಹಿ ವಾಂಟೆಡ್ ಟು ಡೂ ಸಮಥಿಂಗ್, ಹಾಡಬೇಕು ಅಂತ. ತುಂಬ ಚೆನ್ನಾಗಿ ಹಾಡ್ತಾರೆ. ಆ್ಯಕ್ಚುಲಿ ಅವರು ಸಿರ್ಗಾಳಿ ಗೋವಿಂದರಾಜನ್ ಅಂಕಲ್ ಇದ್ರಲ್ಲ, ಅವರು ಬಹಳ ದೊಡ್ಡ ಗಾಯಕ ಅವರು ತಮಿಳ್ನಲ್ಲಿ. ಅವರು ನಮ್ಮ ತಂದೆಯವರು ಒಟ್ಟಿಗೆ ಒಂದೇ ಗುರುಗಳ ಹತ್ರ ಪಾಠ ಕಲ್ತಿದ್ದು, ಕರ್ನಾಟಕ ಮ್ಯೂಸಿಕ್ ಸಂಗೀತ ಕಲ್ತಿದ್ದು. ಸೊ ಆದ್ರಿಂದ ಅವ್ರಿಗೆ ಸಂಗೀತದಲ್ಲಿ ಒಂದು ಒಳ್ಳೆ ಸಿಂಗರ್ ಆಗಿ ಬರಬೇಕು ಅಂತಾನೆ ನಮ್ಮ ತಂದೆಗೆ ತುಂಬ ಇತ್ತು. ಸೊ ಅದಕ್ಕೋಸ್ಕರನೇ ಹಿ ಕೇಮ್ ಟು ಚೆನ್ನೈ ಫಾರ್ ದಟ್, ದಟ್ ವಾಸ್ ಇಸ್ ಲಾಂಗಿಂಗ್ ಫಾರ್. ಸೊ ಅದರಿಂದ ಬಂದು ಆಮೇಲೆ ಹಿ ನೆವರ್ ವಾಂಟೆಡ್ ಮೀ ಟು ಗೆಟ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿ. ಅದೇನಂದ್ರೆ ಅಪ್ಪ ಗೊತ್ತಿತ್ತು, ತುಂಬ ಕಲಾವಿದರು ಇದ್ರು ಕೂಡ ಮನೆಗೆ ಅವರೆಲ್ಲ ಅಪ್ಪಗೆ ಫ್ರೆಂಡ್ಸ್ ಅಲ್ವಾ, ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಅಸೋಸಿಯೇಟ್ಸ್, ಆಮೇಲೆ ತುಂಬ ಜನ ಡ್ಯಾನ್ಸ್ ಮಾಸ್ಟರ್, ಮಿಸ್ಟರ್ ಪಳನಿಸ್ವಾಮಿ ಅಂತ ಅವಾಗ ದೊಡ್ಡ ಒಂದು ಡ್ಯಾನ್ಸ್ ಮಾಸ್ಟರ್. ನಾನು ಏನಂದ್ರೆ ಐ ವಾಸ್ 2-2+ ಅವಾಗ. ನೀವು ಹಾಡೆಲ್ಲ ಕೇಳಿರ್ತೀರ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಟಿನೋ ಪಾಲ್ ರಾಣಿ ಪಾಲ್ ಅಂತೆಲ್ಲ ಒಂದು ಹಾಡುಗಳೆಲ್ಲ ಆ್ಯಡ್ ಇನ್ನ ರೇಡಿಯೋ, ಅವಾಗ ಟಿವಿ ಎಲ್ಲ ಇಲ್ಲ, ಟಿವಿ ಇಲ್ಲ. ಸೊ ಆ ಟಿನೋ ಪಾಲ್ ರಾಣಿ ಪಾಲ್ ಅಂತೆಲ್ಲ ಇದು ಬರುತ್ತೆ, ತುಂಬ ಆ್ಯಡ್ಸ್ ಬರ್ತಾ ಇರುತ್ತೆ ರೇಡಿಯೋದಲ್ಲಿ. ಸೊ ಅದೆಲ್ಲ ಕೇಳಿದ್ರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಇಮಿಡಿಯೇಟ್ ಆಗಿ ಅದನ್ನ ಗ್ರಾಸ್ ಮಾಡಿ ಅದನ್ನ ಪರ್ಫಾರ್ಮ್ ಮಾಡೋದೊಂದು ಇನ್ಬಾರ್ನ್ ಆಗಿ ನನ್ನ ಹತ್ರ ಇತ್ತು ಅಂತ ಕಾಣುತ್ತೆ. ಸೊ ಯಾರು ಬಂದರು ಅದು ಅವ್ರು ಕೇಳ್ತಾರೋ ಕೇಳಲ್ವೋ, ಅವ್ರಿಗೆ ಮನೆಗೆ ಬಂದಿದ ತಕ್ಷಣ ಐ ವಾಂಟ್ ಟು ಶೋ ದಟ್ ಐ ನೋ ದಿಸ್ ಅಂತ ಅದನ್ನು ಹಾಗೆ ಹೇಳ್ಬಿಡೋದು. ಇದು ಮಾಡಿ ಮಾಡಿ ನೋಡೋವಾಗ ಅಪ್ಪನ ಫ್ರೆಂಡ್ಸ್ ಎಲ್ಲ, ಅಸೋಸಿಯೇಟ್ ಡೈರೆಕ್ಟರ್ ಎಲ್ಲ ಇದ್ದರು, ಅವಳು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ, ನೀವು ಆ್ಯಕ್ಟ್ ಮಾಡಿಸಿ, ಪಿಕ್ಚರಲ್ಲೆಲ್ಲ ಆ್ಯಕ್ಟ್ ಮಾಡಿಸಿ ಅಂತ ಹೇಳಿದ ತಕ್ಷಣ ಅಪ್ಪ ಹೇಳಿಬಿಟ್ರು, ಇಲ್ಲ ಇಲ್ಲ, ನನ್ನ ಈ ಸಿನಿಮಾದ ಹುಚ್ಚು ನನಗಿದ್ರೆ ಸಾಕು, ನನ್ನ ಮಗಳಿಗೆ ಅದು ಬೇಡ. ಸೊ ನನ್ನ ಮಕ್ಕಳನ್ನ ನಾನು ಅವಳನ್ನ ಸಿನಿಮಾಗೆಲ್ಲ ಇಂಡಸ್ಟ್ರಿಗೆ ಕಳಿಸ್ಕೊಡಲ್ಲ, ಅವಳು ಓದಬೇಕು, ನನ್ನ ತಂದೆಗೆ ನಾನು ಡಾಕ್ಟರ್ ಆಗಬೇಕು. ಎಲ್ಲ ತಂದೆಗೆ ಇದ್ದೇ ಇರುತ್ತೆ ಇಂಜಿನಿಯರ್ ಆಗಬೇಕು, ಆಗಿನ ಕಾಲದಲ್ಲಿ ಎಲ್ಲ ತಂದೆಗೂ ಮಕ್ಕಳು ಡಾಕ್ಟರ್ ಆಗಬೇಕು. ಸೊ ಅವಳನ್ನ ಹೇಗಾದರೂ ಓದಿಸಿ ಡಾಕ್ಟರ್ ಮಾಡ್ತೀನಿ, ಸೊ ಅವಳು ಪಿಕ್ಚರಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ರು. ಒಂದು ಹಠ ಹಿಡಿದು ನಮ್ಮ ತಂದೆಯವ್ರ ಫ್ರೆಂಡ್ ಅವರು ದೊಡ್ಡ ಡ್ಯಾನ್ಸ್ ಮಾಸ್ಟರ್, ಅವಳಿಗೆ ಅಟ್ಲೀಸ್ಟ್ ಭರತನಾಟ್ಯಂ ಹೇಳ್ಕೊಡ್ತೀನಿ ನಾನು, ಅವಳು ಒಳ್ಳೆ ಡ್ಯಾನ್ಸರ್ ಆಗ್ಬೋದು, ಸಿನಿಮಾ ಬೇಡ ಅಂದರೆ ಬೇಡ, ಇದು ಮಾಡ್ಬೋದಲ್ಲ ಅಂದರೆ ಅದು ನೋ, ಇಲ್ಲ ಇಲ್ಲ, ಅದು ಆಮೇಲೆ ಅದು ಹಾಗೆ ಅದರಲ್ಲಿ ಇಂಟ್ರೆಸ್ಟ್ ಬಂದ್ಬಿಡತ್ತೆ, ಬೇಡ ಅಂತ. ಸರಿ ಅಂತೆಲ್ಲ ಅವಾಗ, ಯಾಕಂದರೆ ಚೈಲ್ಡ್ ಆರ್ಟಿಸ್ ತುಂಬ ಇಲ್ಲ. ಬೇಬಿ ಶ್ರೀದೇವಿ ಅವರು ಇದ್ದರು, ಬೇಬಿ ರಾಣಿ ಅಂತ ಅವರಾದ್ಮೇಲೆ. ಸೊ ಬೇಬಿ ರಾಣಿ ಆದಮೇಲೆ ಬೇರೆ ಯಾರೂ ದೊಡ್ಡದಾಗ ಚೈಲ್ಡ್ ಆರ್ಟಿಸ್ಟ್ ಇಲ್ಲ ಯಾವ ಕಡೆನೂ. ಸೊ ದೇ ವರ್ ಇನ್ ಸರ್ಚ್ ಆಫ್ ಚೈಲ್ಡ್ ಆರ್ಟಿಸ್ಟ್ ಇಂಡಸ್ಟ್ರಿಯಲ್ಲಿ. ಒಂದು ದಿವಸ ಅಪ್ಪ ಕೆಲಸಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದರೆ ಮನೇಲಿ ನಾನಿಲ್ಲ. ಅಪ್ಪ ಮಗು ಎಲ್ಲಿ ಮಗು ಎಲ್ಲಿ ಅಂತ ಹುಡುಕ್ತಿದ್ದಾರೆ, ನೋಡಿದ್ರೆ ಮಗು ಇಲ್ಲ ಮನೇಲಿ. ಅಮ್ಮ ಎಲ್ಲಿ ಎಲ್ಲಿ ಹೋಗ್ಲು, ಅಪ್ಪ ಅಂದ್ಕೊಂಡ್ರೆ ಎಲ್ಲೋ ಪಕ್ಕದ ಮನೆ ಆಟ ಹೊಡಕ್ಕೆ ಹೋಗಿದ್ದಾಳೆ. ಜಸ್ಟ್ ಐ ವಾಸ್ 3 ಇಯರ್ಸ್. ಸೊ ಅಮ್ಮ ಹೇಳಿದ್ರು, ನೀವೇನು ಈ ಥರ ಕೇಳ್ತೀರಾ, ಈಗ ತಾನೇ ಸೊ ಬೆಳಗ್ಗೆನೆ ನಿಮ್ಮ ಫ್ರೆಂಡ್ ಬಂದು ಕರ್ಕೊಂಡು ಹೋದ್ರು, ನೀವೇ ಕರ್ಕೊಂಡು ಬರಕ್ಕೆ ಹೇಳಿದ್ವಿ ಅಂತ ಒಂದೇ ಹೆಟ್ಟು ಬಿತ್ತು ನಮ್ಮ ತಾಯಿಗೆ. ತಾನು ತುಂಬ ಹೆದರ್ಬಿಟ್ರು ನಮ್ಮ ತಂದೆ, ಎಲ್ಲಿ ಹೋಗಿ ನೀನು, ನಾನು ಅವಾಗ ಫೋನ್ ಇಲ್ಲ ಮನೆಯೆಲ್ಲ, ಅವಾಗ ಫೋನ್ ಇಲ್ಲದೆ ಇರೋ ಕಾಲ, ಕಮ್ಯುನಿಕೇಷನ್ ಇಲ್ಲ, ಟೆಕ್ನಾಲಜಿ ಇಲ್ಲದೆ ಇರೋ ಕಾಲ.
ಸೊ ದಟ್ ಅವರಿಗೆ ತುಂಬ ಟೆನ್ಷನ್ ಆಗೋಯ್ತು, ಯಾರೋ ಬಂದು ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲ ಅವತ್ತು ಬಂದಿದ್ರು ಅಮ್ಮನಿಗೆ ಹೇಗೆಂದರೆ ಅವ್ರಿಗೆ ಯಾರು ಬಂದರು ಅವ್ರು ಯಾರಾದರೂ ಬಂದ ಅಮ್ಮ ಒಳಗೆ ಹೋಗ್ಬಿಡ್ತಾರೆ, ಹೊರಗಡೆನೆ ಬರಲ್ಲ. ಸೊ ಅವರಿಗೆ ಯಾರು ಅಪ್ಪನ ಫ್ರೆಂಡ್ ಅಂತ ಗೊತ್ತು, ಅವ್ರ ಹೆಸರು ಕೂಡ ಕೇಳ್ಕೊಳ್ಳಿಲ್ಲ ನಮ್ಮ ತಾಯಿ, ಅಷ್ಟು ಸ್ಮಾರ್ಟ್ ಆಗಿದ್ರು ಆಗಿನ ಕಾಲದಲ್ಲಿ, ಇನ್ನೋಸೆಂಟ್ ಆಗಿದ್ರು. ಸೊ ಅಪ್ಪ ತುಂಬ ಟೆನ್ಷನ್ ಆಯಿತು. ಆಮೇಲೆ ಯಾರು ಅವರು ಇವರು ಅವತ್ತು ಬಂದ್ರೆ ಇವತ್ತು ಬಂದ ಇಲ್ಲ ಇಲ್ಲ ಅವ್ರು ನಿಮ್ಮ ಫ್ರೆಂಡು ತುಂಬ ಸತಿ ಬಂದಿದ್ದಾರೆ, ಅವ್ರು ನೀವೇ ಕರೆದ್ರಿ ಅಂತ ಹೇಳಿದ್ರು, ನಾನು ಕಳಿಸ್ಬಿಟ್ಟೆ. ಸೊ ಹುಡುಕೋದು ಅಪ್ಪಗೊಂದು ಡೌಟ್ ಇತ್ತು, ಬಿಕಾಸ್ ಕೇಳ್ತಾ ಇದ್ರಲ್ಲ ಪಿಕ್ಚರಲ್ಲಿ ಮಾಡಲಿ ಅಂತ. ಸೊ ಹುಡುಕಿ ಎಲ್ಲ ಸ್ಟುಡಿಯೋ ಹುಡುಕಿದ್ದಾರೆ, ಹುಡುಕಿ ಬಂದು ನೋಡಿದಾಗ ಐ ವಾಸ್ ಇನ್ ಚೆನ್ನೈ ಶಾರದಾ ಸ್ಟುಡಿಯೋ, ಐ ಹ್ಯಾವ್ ಆಲ್ರೆಡಿ ಫಿನಿಶ್ ಒನ್ ಸೀನ್. ಶಾರದಮ್ಮ, ಯಾವ ಫಿಲ್ಮ್? ಶಾರದಮ್ಮ ಜೊತೆ ನವವಧು ಅಂತ ಒಂದು ಮಲಯಾಳಂ ಪಿಕ್ಚರ್, ನನ್ನ ಫಸ್ಟ್ ಮೂವಿ, ಇಟ್ ವಾಸ್ ಮಲಯಾಳ ಮೂವಿ, ALS ಪ್ರೊಡಕ್ಷನ್ಸ್ ಅವ್ರದ್ದು. ನನಗೆ ಇವತ್ತಿಗೂ ಯಾರು ಡೈರೆಕ್ಟರ್ ಅದೆಲ್ಲ ಗೊತ್ತಿಲ್ಲ, ಶಾರದಮ್ಮ ಅಂತ ಆಮೇಲೆ ಗೊತ್ತಾಯಿತು. ಶಾರದಮ್ಮ ಜೊತೆ ಆ್ಯಕ್ಟ್ ಮಾಡ್ತಿದ್ದೆ. ಒಂದು ಸೀನ್ ಎರಡು ಸೀನ್ ಕೂಡ ಮುಗಿಸ್ಬಿಟ್ಟಿದ್ರು ಅಪ್ಪ ನನ್ನನ್ನು ಹುಡ್ಕೊಂಡು ಬಂದು ಸೇರೋ ಅಷ್ಟರಲ್ಲಿ. ಸೊ ಅಪ್ಪಗೇನು ಅವ್ರನ್ನ ಅಪ್ಪ ಅವನ ಫ್ರೆಂಡನ್ನ ಅಪ್ಪ ಸಿಕ್ಕಾಪಟ್ಟೆ ಬೈದ್ಬಿಟ್ರು, ಯಾಕೆಂದರೆ ಫಸ್ಟ್ ಮಗು ಎಲ್ಲಿ ಹೋಗ್ಬಿಟ್ಲು ಅಂತ ಭಯ. ನನ್ನನ್ನು ನೋಡಿದ್ಮೇಲೆ ನಮ್ಮ ತಂದೆಗೆ ಪ್ರಾಣ ಬಂತು. ಸೊ ಅಲ್ಲೇನಾಯಿತು, ಅವರೆಲ್ಲ ಹೇಳಿದ್ರು ಆಗಲೇ ಎರಡು ಸೀನ್ ಮಾಡಿದ್ದಾಳೆ ನೋಡು, ಯಾರು ಇಲ್ಲ, ನೀನು ಹೇಳ್ಕೊಡ್ಲಿಲ್ಲ, ನಾನು ಹೇಳ್ಕೊಡ್ಲಿಲ್ಲ. ಯಾವ ಇಯರ್ ಅಗ? ಸಾರಿ, ನನಗೆ ಶುಡ್ ಬಿ 71 or 72. ಅಪ್ಪ ಕನ್ವಿನ್ಸ್ ಆಗ್ಲಿಲ್ಲ, ಮತ್ತೆ ಅವರು ಕೇಳ್ಕೊಂಡ್ರು, ಅವ್ರಿಗೆ ಟೆನ್ಷನ್ ಆಗೋಯ್ತು ನಮ್ಮ ತಂದೆ ಫ್ರೆಂಡಿಗೆ. ಇಲ್ಲ ಇಲ್ಲ, ಇದೊಂದು ಪಿಕ್ಚರ್ ಮಾಡಲಿ, ಬಿಕಾಸ್ ಬೇರೆ ಯಾರು ಮಗು ಸಿಗ್ಲಿಲ್ಲ, ಸೊ ಅವಳು ಚೆನ್ನಾಗಿರ್ತಾಳೆ ಅಂತ ನಾನು ಕರ್ಕೊಂಬಂದ್ಬಿಟ್ಟೆ. ಐ ಟುಕ್ ದ ಪ್ರಿವಿಲೇಜ್ ಆಫ್ ಅವರ್ ಫ್ರೆಂಡ್ಶಿಪ್ ಅಂತೆಲ್ಲ ಹೇಳಿ ಅದು ಹೆಂಗೋ ಇದು ಮಾಡಿಬಿಟ್ರು. ಸೊ ಐ ಡಿಡ್ ದಟ್ ಮೂವಿ, ಕಂಪ್ಲೀಟೆಡ್ ದಟ್ ಮೂವಿ. ಓಕೆ ಅಕ್ಕ, ಕರ್ಕೊಂಬಂದ್ರು ನಿಮಗೆ ಆ ಮಗುಗೆ ಇವಾಗ ಅಪ್ಪ ಇಲ್ಲ ಅಮ್ಮ ಇಲ್ಲ ಧೈರ್ಯವಾಗಿ ಹೋಗ್ಬಿಟ್ರೆ? ಏನು ಗೊತ್ತಿಲ್ಲ, ಯಾರೋ ಕರ್ಕೊಂಡು ಹೋದ್ರು. ನಿಜವಾಗ್ಲೂ ಹೇಳಿದ್ರೆ ನನಗದು ಜ್ಞಾಪಕ ಕೂಡ ಇಲ್ಲ. ಐ ಡೋಂಟ್ ಇವನ್ ರಿಮೆಂಬರ್. ಐ ರಿಮೆಂಬರ್ ಐ ವಾಸ್ ಡೂಯಿಂಗ್ ಸಮ್ಥಿಂಗ್, ಸಂಬಡಿ ಯಾರು ಬಂದರು ಯಾರು ಕರ್ಕೊಂಡು ಹೋದ್ರು. ಬಿಕಾಸ್ ಐ ವಾಸ್ ಹೇಳಿದ್ರು, ಐ ವಾಸ್ ಜಸ್ಟ್ 3 ಗೆಟಿಂಗ್ ಇನ್ ಟು 3, ಐ ವಾಸ್ ನಾಟ್ ಈವನ್ 3 ಇಯರ್ಸ್ ದೇ. ಸೊ 2.5 to 3 years ಏನು ಗೊತ್ತಾಗುತ್ತೆ, ಕರ್ಕೊಂಡೋದು ಏನೋ ಚಾಕ್ಲೇಟ್ ಕೊಟ್ಟಿರ್ಬೋದು ಏನೋ, ಅದು ಯಾರು ಕೇಳಿದ್ರು ಇದೊಂದು ಇದೆ ಮನಸ್ಸಲ್ಲಿ ಯಾವಾಗಲೂ, ನಾವು ಏನಾದರೂ ಮಾಡಬೇಕು ಅಂತಿದೆಯಲ್ಲ ಏನಾದರೂ. ಸೊ ಅದನ್ನು ಎಲ್ಲೂ ಒಂದು ಚಪ್ಪಾಳೆ ಕೊಟ್ಟರೆ ಮಕ್ಕಳಿಗೆ ಅಷ್ಟೇ ತಾನೇ, ವೆನ್ ವಿ ರಿಸೀವ್ ಸಮ್ ವೆರಿ ಗುಡ್ ಅಂತ ಹೇಳಿಬಿಟ್ರೆ ಅಷ್ಟೇ ಸಾಕು. ಸೊ ಅದು ಪರ್ಫಾರ್ಮ್ ಮಾಡಿಬಿಟ್ಟಿದ್ದೀನಿ, ಎರಡು ಸೀನ್ ಮುಗಿಸ್ಬಿಟ್ಟಿದ್ದೀನಿ ಅಷ್ಟರೊಳಗೆ. ಸೊ ಆ ಥರ ಆಯಿತು. ಆಮೇಲೆ ಆ ಪಿಕ್ಚರ್ ಕಂಪ್ಲೀಟ್ ಮಾಡಿದ್ರು, ಅಪ್ಪ ಸ್ವಲ್ಪ ಕನ್ವಿನ್ಸ್ ಆದರು ಓಕೆ, ಏಕೆಂದರೆ ಎಲ್ಲರೂ ಅಪ್ಪ ಹತ್ರ ತುಂಬ ಚೆನ್ನಾಗಿ ಮಾಡಿದ್ಲು ನಿಮ್ಮ ಮಗಳು ಅಂತ ಅಪ್ರಿಷಿಯೇಟ್ ಮಾಡಿದ ತಕ್ಷಣ ನಮ್ಮ ಎಷ್ಟೇ ಆದರೂ ಕಲಾವಿದರಲ್ವಾ, ಸೊ ದಟ್ ಅಪ್ರಿಸಿಯೇಷನಲ್ಲಿ ಅವ್ರು ಸ್ವಲ್ಪ ಕೂಲ್ ಆದರು. ಶಾರದಾ ಸ್ಟುಡಿಯೋಸ್, ಶಾರದಾ ಸ್ಟುಡಿಯೋಸ್. ಫಿಲ್ಮ್ ನೇಮ್ ಅಕ್ಕ? ನವವಧು. ಶಾರದಾಂಬೆ ಆಶೀರ್ವಾದ ನಿಮಗೆ. ಶಾರದಮ್ಮ ಅದು ಆ ಪಿಕ್ಚರಲ್ಲಿ ಹೀರೋಯಿನ್ ಅವರು. ಸೊ ಅವರ ಮಗಳಾಗೋ ಮಗನಾಗಿ ಏನು ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಿಜ ಹೇಳಬೇಕಂತಂದರೆ ನನ್ನ ಲೈಫಲ್ಲಿ ನಾವು ಮನುಷ್ಯರಾಗಿ ಎಲ್ಲರೂ ಹುಟ್ಟುತ್ತೀವಿ ಅಲ್ವಾ. ಹುಟ್ಟಿದ ಮೇಲೆ ನಾವು ಮನುಷ್ಯರು ಅಂತ ನಮಗೆ ಅರ್ಥ ಆಗೋದಕ್ಕೆ ನಮಗೆ ವಿ ನೀಡ್ ಸಮ್ ಟೈಮ್ ಅಲ್ವಾ, 3 years, 4 years, 5 years. ಅಷ್ಟು ವೆನ್ ಐ ಅಂಡರ್ಸ್ಟ್ಯಾಂಡ್ ದಟ್ ಐ ಆಮ್ ಅ ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಾಗಿರೋವಾಗಲೇ ಐ ಹ್ಯಾಡ್ ಕಂಪ್ಲೀಟೆಡ್ ಆಲ್ಮೋಸ್ಟ್ 30 to 40 films. ಸೊ ಅದೊಂದು ಇಟ್ ವಾಸ್ ಲೈಕ್ ದಟ್, ಇಟ್ ವೆಂಟ್ ಲೈಕ್ ದಟ್. ಆಮೇಲೆ ಕೂಡ ಆ ಪಿಕ್ಚರ್ ಮುಗಿದ್ಮೇಲೆ ಬೇಡ ಅಂತಾನೆ ಅಪ್ಪ ಇದ್ರು. ಸೊ ಬಟ್ ಅಪ್ಪನ ಫ್ರೆಂಡ್ಸ್ ಇಷ್ಟು ಚೆನ್ನಾಗಿ ಆ ಪಿಕ್ಚರ್ ಚೆನ್ನಾಗಿ ಹೋಯಿತು, ಒಳ್ಳೆ ಹೆಸರು ಬಂತು, ಸೊ ತುಂಬ ಜನ ಕೇಳಕ್ಕೆ ಶುರು ಮಾಡಿದ್ರು. ಬಿಕಾಸ್ ಸ್ಕ್ರೀನ್ ಮೇಲೆ ನೋಡಿದ ತಕ್ಷಣ ಐ ರಿಯಲಿ ಡೋಂಟ್ ರಿಮೆಂಬರ್, ಬಟ್ ಅಪ್ಪ ಹೇಳ್ತಾ ಇದ್ರು, ಅವ್ರಿಗೆ ತುಂಬ ಖುಷಿ ಆಯಿತು. ಅವರೇ ಮಾಡಿದ ಥರ ಅವ್ರಿಗೊಂದು ಸಂತೋಷ ಬಂತು. ಬಿಕಾಸ್ ಆ ಕಲೆ ಅನ್ನೋದು ಅವರ ಇದರಲ್ಲಿ ಇದೆಯಲ್ಲ, ಹೀ ವಾಸ್ ಅ ಸೋಲ್ಫುಲ್ ಕಲಾವಿದರು. ಸೊ ದಟ್ ಅವರು ಅದು ನೋಡಿದ ತಕ್ಷಣ ಖುಷಿ ಆಯಿತು, ಈ ಒಳ್ಳೆ ಅಪ್ರಿಸಿಯೇಷನ್, ಪಿಕ್ಚರ್ ಚೆನ್ನಾಗೋಯ್ತು, ಅದೆಲ್ಲ ನೋಡಿ ಈ ಗಾಟ್ ಕನ್ವಿನ್ಸ್ ದನ್. ಎಲ್ಲರೂ ಹೇಳಿದ್ರು ಅಪ್ಪನಿಗೆ, ಇಲ್ಲ ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಲಿ, ಒಳ್ಳೆ ಚೈಲ್ಡ್ ಆರ್ಟಿಸ್ಟ್ ಇಲ್ಲ. ಒಂದು ಹಲವಾರು ಪಿಕ್ಚರ್ಸ್ಗಳು ಬರೋಕ್ಕೆ ಶುರು ಆಯಿತು. ಸೊ ದನ್ ಹೀ ಸೆಡ್ ಓಕೆ, ಸುಮಾರಾಗಿ ಕನ್ವಿನ್ಸ್ ಆದರು, ಸರಿ ಮಾಡಲಿ ಅಂತ ಒಂದು 2-3 ಪಿಕ್ಚರ್ ಮಾಡಲಿ. ಈಗ ಅವಾಗ ಐ ವಾಸ್ ನಾಟ್ ಇನ್ ಟು ಸ್ಕೂಲ್, ಸೊ ಶಾಲೆಗೆ ಹೋಗೋ ತನಕ ಮಾಡಲಿ, ಅದಾದ ಮೇಲೆ ಬೇಡ, ಒನ್ಸ್ ಶಿ ಎಂಟರ್ಸ್ ದ ಸ್ಕೂಲ್ ಅಲ್ಲಿಗೆ ನಿಲ್ಲಿಸ್ಬಿಡೋಣ
ಅಂತ ಹೇಳಿ ಅವಾಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ತಾನೆ. ಐದು ವರ್ಷಕ್ಕೆ ಅಡ್ಮಿಷನ್, 2 ವರ್ಷ ಗ್ಯಾಪ್ ಇತ್ತು. ಸೊ ಹೋಗೋಣ ಅದೇ ಥರ 5 ವರ್ಷ ಇನ್ನೊಂದು 1 ಆರ್ 2 ಇಯರ್ಸ್ ಮಾಡಲಿ ಅಂತ ಅಪ್ಪ ಒಪ್ಕೊಂಡ್ರು. ಸೊ ದೆನ್ ಈ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ಮೂವೀಸ್ ಸ್ಲೋಲಿ. ಅಲ್ಲಿ ಅಂದು ಒಂದು ಇಂಟ್ರೆಸ್ಟಿಂಗ್ ಆಗಿದ ಒಂದು ಘಟನೆ, ಒಂದು ಸಂಭವ ಆಯಿತು ಲೈಫಲ್ಲಿ. ಅದೇನಂತಂದ್ರೆ ಅಕ್ಕ, ಇಂಟ್ರೆಸ್ಟಿಂಗ್ ಘಟನೆ ನಾನು ಒಂದು ಹೋಲ್ಡ್ ಮಾಡ್ತೀನಿ ಇಲ್ಲಿ. ಒಂದು ವಿಷಯ ಏನಂತಂದ್ರೆ, ನನ್ನ ನೀವು ನೋಡಿರ್ತೀರಾ ಪ್ರೊಮೋನು ನನ್ನ ಜೊತೆಗೆ, ನಾನು ನಿಮ್ಮನ್ನ ಪ್ರಶ್ನೆ ಕೇಳೋದಿದ್ದೇ ಇರುತ್ತೆ, ನಮ್ಮ ಕರ್ನಾಟಕ ಜನತೆ, ವಿಶ್ವದ ಜನತೆ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಜೊತೆಗೆ ಕೆಲವು ಸೆಲೆಬ್ರಿಟಿಗಳು, ಐ ಮೀನ್ ನಿಮ್ಮ ಜೊತೆ ಕೆಲಸ ಮಾಡಿದಂಥ ಸೆಲೆಬ್ರಿಟಿಗಳು, ನಿಮ್ಗೆ ಸರ್ಪ್ರೈಸ್ ಆಗಿ ತಗೊಂಬಂದಿದ್ದೀನಿ. ಸೊ ನನ್ನ ಜೊತೆಗೆ ಎವ್ರಿ ಎಪಿಸೋಡ್ ಎಂಡ್ ಮಾಡೋದಕ್ಕಿಂತ ಮುಂಚೆ ಅಕ್ಕ ನಿಮಗೆ ಆ ಸರ್ಪ್ರೈಸ್ ನ ಕೊಟ್ಬಿಟ್ಟು ಎಂಡ್ ಮಾಡಬೇಕು. ದೊಡ್ಡ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ, ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಇಲ್ಲ ಅಕ್ಕ, ಸೆಲೆಬ್ರಿಟಿ ಅದಕ್ಕೆ ನಾನು ನಿಮ್ಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ, ಪಬ್ಲಿಕ್ ಪ್ರೋಮೋ ಹಾಕಿದ್ದೆ ನಾನು, ನಿಮ್ಗೆ ಗೊತ್ತಿದ್ದು, ನಿಮ್ಗೆ ಕೇಳ್ಬಿಟ್ಟು ಮಾಡಿದ್ದೆ. ಎಸ್, ಈಗ ವಿಶ್ವದ ಮೂಲೆ ಮೂಲೆ ಸುಮಾರು ಜನ ಸಾಕಷ್ಟು ಮೆಸೇಜ್ಗಳು ಬಂತಕ್ಕ, ವಿಡಿಯೋ ಮೆಸೇಜ್ಗಳು ಬಂತ, ಅದರಲ್ಲಿ ಕೆಲವನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ರಿಪೀಟ್ ಇಲ್ಲದೆ ಇರೋ ಕ್ವಶನ್ಗಳು ಅಥವಾ ಆಡಿಯೋ ಅಂಡ್ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರೋ ಕ್ವಶನ್ಗಳನ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಹಲವರು ಸ್ಪಂದಿಸಿದಿರಾ, ಎಲ್ಲರಿಗೂ ನನ್ನ ಕೃತಜ್ಞತೆಗಳು. ಆದರೆ ಕೆಲವರು ಮಾತ್ರ ಪಿಕ್ ಮಾಡಿ ಇಲ್ಲಿ ಅಕ್ಕನ ಮುಂದೆ ನಾನು ಪ್ರಶ್ನೆ ಹಾಕ್ತಾ ಇದ್ದೀನಿ, ಹಾಗೆ ಕೆಲವು ಸೆಲೆಬ್ರಿಟಿಗಳು. ಆ್ಯಂಡ್ ಈಗ ಅಕ್ಕನ ಹತ್ರ ಆ ಸರ್ಪ್ರೈಸ್ನ ಬ್ರೇಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಾರ್ ಯುವರ್ ಇನ್ಫಾರ್ಮೇಷನ್, ನಮ್ಮ ಒಂದು ಕೆಲಸನ ಗುರುತಿಸಿ ನಿಕಾನ್ ಸಂಸ್ಥೆಯವರು, ಅಂದರೆ ಜಾಪನೀಸ್ ಬೇಸ್ ಕಂಪ್ನಿಯವರು, ಒಂದು ಕ್ಯಾಮ್ರಾನ ಈ ಶೂಟ್ಗೆ ಅಕ್ಕ ನಿಮ್ಮ ಶೂಟ್ಗೋಸ್ಕರ ಆ ಒಂದು ಕ್ಯಾಮ್ರಾನ ನಮಗೆ ಟೆಸ್ಟ್ ಟ್ರಯಲ್ ತರ ಕೊಟ್ಟಿದ್ದಾರೆ. ಸೊ ಐ ಎಮ್ ಥ್ಯಾಂಕಿಂಗ್ ದೆಮ್ ಆಲ್ಸೋ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಈಗ ಸರ್ಪ್ರೈಸ್ ನೋಡಕ್ಕೆ ರೆಡಿ ಇದ್ದೀರಲ್ಲ ಅಕ್ಕ? ನೋಡ್ಲೇಬೇಕು, ನೋಡ್ಬೇಕು. ಎಸ್ ಎಸ್, ಐ ಆಮ್ ರೆಡಿ. ನಮಸ್ಕಾರ ಇಂದ್ರ ಆಂಟಿ, ನಾನು ಅನ್ಮೋಲಿಕ, 6ನೇ ತರಗತಿ ಐಟಿಪಿಎಲ್ ಬೆಂಗಳೂರು. ನಾನು ನಿಮ್ಮ ಅಭಿಮಾನಿ, ಅದಕ್ಕೆ ನಾನು 6ನೇ ತರಗತಿಯಾಗಿ ನಾನು ನಿಮ್ಮ ಅಭಿಮಾನಿ, ನಿಮಗೆ ಸ್ಮಾಬೇಕು. ನಾನು ಕೊಡ್ತೀನಿ ಕ್ಲೂ ನಿಮಗೆ ಆಂಟಿ. ಆ ಕ್ಲೂ ಒಂದು ಹಾಡಿದೆ, ಆ ಹಾಡು ಎಲ್ಲ ಸಣ್ಣ ಪುಟ್ಟ ಮಕ್ಕಳು ಬೇಗ ಮಾಡ್ಕೊಳ್ತಾರೆ. ಆ್ಯಂಡ್ ಅದು ಫೇಮಸ್ ಲಲಬಾಯಿ ಕರ್ನಾಟಕ ಅಲ್ಲಿ ಇದೆ. ಇಟ್ಸ್ ಅ ಫೇಮಸ್ ಲಲಬಾಯಿ ಕರ್ನಾಟಕ, ನಿಮಗೆ ಸ್ಮಾಬೇಕು. ಕರೆಕ್ಟ್ ಆಂಟಿ, ಅದೇ ಆ ಹಾಡು ತುಂಬ ಇಷ್ಟ ಆಂಟಿ. ವಾವ್, ಪರವಾಗಿಲ್ಲ, ಭಾಳ ಜಾಣವೇ. ಯಾವ ಹಾಡು ಇರ್ಬೋದಕ್ಕಾಗ? ಒಂದೇ ಹಾಡು, ಎಲ್ಲ ಮಕ್ಕಳಿಗೆ ಹಿಡಿಸಿರೋ ಹಾಡು. ಆಲ್ ಟೈಮ್, ಆಲ್ ಟೈಮ್ ಫೇವ್ರೇಟ್, ನಂದು ಆಲ್ ಟೈಮ್ ಫೇವ್ರೇಟ್. ಜೋ ಜೋ ಲಾಲಿ ನಾ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಅದು ಯಾರು ಮರೆಯೋಕ್ಕಾಗಲ್ಲ, ನಮ್ಮ ಇಡೀ ಕರ್ನಾಟಕದ ಜನನೂ ಅದನ್ನು ಮರೆಯೋಕ್ಕಾಗಲ್ಲ. ಇನ್ನು ಎಷ್ಟು ವರ್ಷಗಳಾದರೂ ಆ ಹಾಡು ಮರೆಯೋಕ್ಕಾಗಲ್ಲ. ಯಾಕೆಂತಂದರೆ ಇಟ್ ಈಸ್ ಜಸ್ಟ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಎವ್ರಿ ಒನ್ಸ್ ಲೈಫ್. ಆ ಮ್ಯೂಸಿಕ್ ಮಾಡಿದವರು ಚಲೀಲ್ ಚೌಧರಿ ಅಂಕಲ್. ಆ ಹಾಡನ್ನು ಹಾಡಿದ್ದು ನನಗೋಸ್ಕರ ಚಲೀಲ್ ಚೌಧರಿ ಅಂಕಲ ಮಗಳು ಅನ್ಮೋಲಿಕಾ. ಭಾಳ ಸಂತೋಷ ಚಿನ್ನ, ತುಂಬ ಸಂತೋಷವಾಯಿತು ನಿನ್ನ ಮಾತು ಕೇಳಿ. ಇಷ್ಟು ಚಿಕ್ಕ ಹುಡುಗಿ ನೀನು, ಚಿಕ್ಕ ಮಗು ನೀನು, ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ಯಾ, ಚೆನ್ನಾಗಿ ಹೇಳಿದ್ಯಾ. ಈ ಹಾಡು ನಿನಗೆಷ್ಟು ಹಿಡಿಸುತ್ತೋ ಅಷ್ಟೇ ನನಗೂ ಹಿಡಿಸುತ್ತೆ. ನಾನು ಬೇಬಿ ಇಂದ್ರ ಆಗಿದ್ದ ದಿವಸ ಹಾಡಿದ್ದು ಹಾಡು, ಈಗ ಬೇಬಿ ಅನ್ಮೋಲಿಕಾಗೂ ಹಿಡಿಸಿದೆ ಅಂದರೆ ದೇವ್ರಿಗೇನೆ ಆ ಹಾಡು ಸಮರ್ಪಣ. ಸೊ ಭಾಳ ಸಂತೋಷವಾಯಿತು. ಅದಕ್ಕಿಂತ ಇನ್ನೊಂದು ವಿಷಯ, ಒಂದು ನಮ್ಮ ಪುರಾಣದಲ್ಲೆಲ್ಲ ಒಂದು ವಿಷಯ ಹೇಳ್ತಾರೆ. ಪ್ರಹ್ಲಾದ ತಾಯಿ ಹೊಟ್ಟೆಯಲ್ಲಿರೋವಾಗ ನಾರದ ಮಹರ್ಷಿ ಆ ಮಗು ಅವ್ರ ತಾಯಿಗೆ ಒಂದು ಕತೆ ಹೇಳ್ತಿದ್ರಂತೆ. ಸೊ ನಾರಾಯಣನ ಬಗ್ಗೆ, ನಾರಾಯಣ ಚರಿತ್ರ, ವಿಷ್ಣು ಚರಿತ್ರ ಪೂರ್ತಿ ನಾರದ ಮಹರ್ಷಿ ಪ್ರಹ್ಲಾದನ ಅವ್ರ ತಾಯಿಗೆ ಹೇಳ್ತಾ ಇದ್ರು. ಆವಾಗ ಪ್ರಹ್ಲಾದನ ಅವ್ರ ತಾಯಿ ಹೊಟ್ಟೆಯಲ್ಲಿ ಪ್ರಹ್ಲಾದ ಇದ್ದ. ಅಮ್ಮ ಕತೆ ಕೇಳ್ತಾ ಕೇಳ್ತಾ ನಿದ್ದೆ ಹೋಗ್ಬಿಟ್ಲು. ಆವಾಗ ಕೂಡ ಹೊಟ್ಟೆಯಿಂದ ಹ್ಞೂ ಹ್ಞೂ ಅಂತ ಒಂದು ಶಬ್ದ ಬರ್ತಾ ಇತ್ತಂತೆ. ಅದು ಆವಾಗ ನಾರದ ಮಹರ್ಷಿಗೆ ಗೊತ್ತಾಯಿತು, ಇದು ಮಗು ಕೇಳ್ತಿದೆ ಈ ವಿಷ್ಣು ಪುರಾಣ ಅಂತ. ಆ ವಿಷ್ಣು ಪುರಾಣನ ಹೊಟ್ಟೆಯಲ್ಲಿರೋವಾಗ ಕೇಳಿದ್ರಿಂದಲೇ ಪ್ರಹ್ಲಾದ ಅಷ್ಟೊಂದು ದೊಡ್ಡ ಭಕ್ತಿವಂತನಾದ. ಅದರಿಂದಲೇ ನಮಗೆ ಲಕ್ಷ್ಮೀ ನರಸಿಂಹ ಅಂತ ಒಂದು ಅವತಾರ ಈ ಪ್ರಪಂಚಕ್ಕೆ ಸಿಕ್ತು. ಸೊ ಒಂದು ತಾಯಿ ಹೊಟ್ಟೆಯಲ್ಲಿ ಒಂದು ಮಗು ಇರುವಾಗ ಅದು ಎಷ್ಟೊಂದು ಕಲ್ತ್ಕೊಳ್ಳತ್ತೆ ಅಂದರೆ ಅಷ್ಟು ಈ ಪ್ರಪಂಚ ಪೂರ್ತಿ ಅದು ಹಾಗೆ ಸ್ವಾಲೋ ಮಾಡುತ್ತೆ.
ಅದು ಅದೊಂದು ಏನು ಹೇಳೋದು, ಅದು ಒಂದು ಪೂರ್ಣತ್ವ ದೈವಿಕವಾದ ವಿಷಯ ಅದು. ಸೊ ದೇವರು ಡೈರೆಕ್ಟಾಗಿ ಕರುಣೆ ಮಾಡಿ ಸಮಯ ಅದು. ಒಂದೊಂದು ತಾಯಿನೂ ಹೊಟ್ಟೆಯಲ್ಲಿರುವಾಗ ಆ ಮಗುನ ಹೇಗೆ ಬೆಳೆಸ್ತಾರೆ, ಅವರು ಹುಟ್ಟಿದ ಮೇಲೆ ಬೆಳೆಸೋದು, ಅಮ್ಮ ಬೆಳೆಸ್ತಾರೆ, ಅಪ್ಪ ಬೆಳೆಸ್ತಾರೆ, ಪ್ರಪಂಚ ಎನ್ವಿರಾನ್ಮೆಂಟ್ ಎಲ್ಲರೂ ಬೆಳೆಸುತ್ತೆ. ಆದರೆ ಆ ಮಗುನ ಹೊಟ್ಟೆಯಲ್ಲಿರುವಾಗ ಆ ತಾಯಿ ಹೇಗಿರ್ತಾಳು, ಒಂದು ತಪಸ್ ಥರ ಬೆಳೆಸಿದ್ರೆ ಒಂದೊಂದು ಮಗುನು ಒಂದೊಂದು ಚಿನ್ನದಂಥ ಮಕ್ಕಳಾಗುತ್ತೆ ಅನ್ನೋದಕ್ಕೆ ಅನ್ಮೋಲಿಕಾನು ಒಂದು ಸಾಕ್ಷಿ. ತುಂಬ ಸಂತೋಷ ಅಕ್ಕ. ಈಗ ನಾನು ಹಾಕ್ತಾ ಇರೋ ಈ ವ್ಯಕ್ತಿನೂ ಕರ್ನಾಟಕ ಅಂದರೆ ನನಗೆ ಚಾನಲ್ಗೆ ಕೆಲವರು ಒಂದು ಲಿಸ್ಟ್ಗಳಿದೆ ಅಕ್ಕ, ಅದರಲ್ಲಿ ಟಾಪ್ ಒನ್ ಇಂದ್ರ ಅಕ್ಕ ನೀವು, ಆಮೇಲೆ ಇವರೇನೆ, ಇವರು ನಮ್ಮ ಕರ್ನಾಟಕದವರೇ, ನಿಮ್ಮ ಕೊಲಿಗೆನೆ, ಬಟ್ ಯಾರ ಕೈಗೂ ಸಿಕ್ಕಿಲ್ಲ. ಸಾಕಷ್ಟು ಜನ ಅವ್ರು ಮೆಸೇಜ್ ಮಾಡಿದರು ಇಲ್ಲಿ, ಅವ್ರದ್ದು ಇನ್ಫ್ಯಾಕ್ಟ್ ವಿಡಿಯೋ ಕೇಳಿದೆ ನಾನು, ಅವ್ರದ್ದು ಆಡಿಯೋ ಕೇಳಿದೆ. ಅವ್ರು ಏನು ಮಾಡಿದ್ರು, ಇಲ್ಲ ನನ್ನ ಕೆಲವು ವೈಯಕ್ತಿಕ ಕಾರಣಗಳಿಂದ ನಾನು ಎರಡು ಇವಾಗ ಮಾಡೋದಕ್ಕಾಗ್ತಿಲ್ಲ, ಆದರೆ ಇಂದ್ರಂಗೆ ನಾನು ಇಲ್ಲ ಅನ್ನಲ್ಲ, ನಾನು ಇಂದ್ರ ಅವ್ರಿಗೆ ಇಲ್ಲ ಅನ್ನೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ನನ್ನ ಅವರ ಅನುಭವಗಳು ನೆನಪುಗಳು ಅಷ್ಟೊಂದಿದೆ, ಅವ್ರದ್ದು ನಾನು ಹಾಕಲೇಬೇಕು, ನಾನು ಮಾತಾಡಲೇಬೇಕು ಅಂಥೇಳಿ ಅವರು ಬ್ಯೂಟಿಫುಲ್ಲಾಗಿ ಒಂದು ಟೆಕ್ಸ್ಟ್ ಬರೆದ್ರು ನನಗೆ. ನಾನೇನು ಮಾಡಿದೆ, ಆ ಟೆಕ್ಸ್ಟ್ಗೆ ಒಂದು ವಾಯ್ಸ್ ಹಾಕಿ, ಯಾಕೆಂದರೆ ಕೆಲವರು ಓದೋಕ್ಕಾಗದೇ ಇರ್ಬೋದು ಸ್ಕ್ರೀನಲ್ಲಿ ಸಣ್ಣ ಕಾಣೋದು, ಅದಕ್ಕೆ ನಮ್ಮ ಒಬ್ಬರು ಸ್ನೇಹಿತರ ಹತ್ರ ಆರ್ ಜೆ ರಾಜೇಶ್ ಅಂತ ಅವ್ರದ್ದು ವಾಯ್ಸನ್ನು ಹಾಕಿ ಆ ಟೆಕ್ಸ್ಟ್ ನಿಮಗೆ ಪ್ರೀತಿಯಿಂದ ಬರೆದು ಕಲಿಸಿದ್ರ ಅಕ್ಕ, ಓನ್ಲಿ ಬಿಕಾಸ್ ಆಫ್ ಇಂದ್ರಕ್ಕ. ಸೊ ಆ ಟೆಕ್ಸ್ಟು ಹಂಗೆ ಹೇಳಿದ್ರು, ಯು ಕ್ಯಾನ್ ಕೇಳಿಸ್ಕೊಳ್ಬೋದು ನೀವು ಕೇಳಿಯಕ್ಕ ಅದನ್ನು. ಎಲ್ಲ ಕನ್ನಡಿಗರಿಗೂ ನಿಮ್ಮ ರಾಮಕೃಷ್ಣ ಹೆಗಡೆ ಮಾಡುವ ನಮಸ್ಕಾರ. ನಿಮ್ಮ ಈ ಮಾತುಗಳು ಕೇಳಿ ನನಗೆ ಭಾಳ ಭಾಳ ಸಂತೋಷವಾಯಿತು. ಎಷ್ಟು ಸಂತೋಷವಾಯಿತೋ ಅಷ್ಟೇ ಒಂದು ಆಸೆ ಇದೆ, ನಿಮ್ಮನ್ನು ಬೇಗ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಖಂಡಿತ ಚೆನ್ನಾಗಿರ್ತೀರಾ ಗೊತ್ತು.